ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ ಟೀಮ್ ಇಂಡಿಯಾ ಫೀಲ್ಡಿಂಗ್ ಮಾಡುವಾಗಲೇಲ್ಲ ತಂಡದ ಸ್ಟಾಫ್ ಮೆಂಬರ್ ಒಬ್ಬರು ಕೈಯಲ್ಲೊಂದು ಬ್ರಷ್ ಹಿಡ್ಕೊಂಡು ಗ್ರೌಂಡ್ ಗೆ ರೌಂಡ್ಸ್ ಹೊಡಿತಾ ಇರ್ತಾರೆ ಬೌಂಡರಿ ಬಳಿ ನಿಂತ ಟೀಮ್ ಇಂಡಿಯಾ ಪ್ಲೇಯರ್ಸ್ ಗಳ ಶೂವಿನ ಅಡಿಭಾಗವನ್ನ ಬ್ರಷ್ ನಲ್ಲಿ ಕ್ಲೀನ್ ಮಾಡುತ್ತಿರ್ತಾರೆ ನಿಮಗೆ ಗೊತ್ತಿರಲಿ ಆ ವ್ಯಕ್ತಿ ಕರ್ನಾಟಕದವರೇ ಆಗಿದ್ದು ಹೆಸರು ರಾಘವೇಂದ್ರ ಸದ್ಯ ವರ್ಲ್ಡ್ ಕಪ್ ನಲ್ಲಿ ಭಾರತೀಯ ತಂಡದಲ್ಲಿ ಒಟ್ಟು 3 ಕನ್ನಡಿಗರಿದ್ದಾರೆ ಕೆಎಲ್ ರಾಹುಲ್ ಪ್ರಸಿದ್ಧ ಕೃಷ್ಣ ಮತ್ತು ರಾಘವೇಂದ್ರ ಈ ಪೈಕಿ ಕೆಎಲ್ ರಾಹುಲ್ ಮತ್ತು ಪ್ರಸಿದ್ಧ ಕೃಷ್ಣ ರೋಲ್ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ ಆದರೆ ಈ ಅನ್ಸಂಗ್ ಹೀರೋ ರಾಘವೇಂದ್ರ ಬಗ್ಗೆ ಟೀಮ್ ಇಂಡಿಯಾದ ಜೊತೆಗೆ ಅವರು ಇರೋದು ಯಾಕೆ ಅವರ ಕೆಲಸ ಏನು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಅಷ್ಟೇ ಅಲ್ಲ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಎಂಎಸ್ ಧೋನಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಹೀಗೆ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ ಗಳ ಸಾಧನೆಗೆ ಈ ಕನ್ನಡಿಗ ನೀಡಿರುವ ಕೊಡುಗೆಯನ್ನು ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ ರಾಘವೇಂದ್ರ ಕುರಿತ ಇಂಟರೆಸ್ಟಿಂಗ್ ಮಾಹಿತಿಯನ್ನು ಇವತ್ತಿನ ಈ ಎಪಿಸೋಡ್ ನಲ್ಲಿ ನೀಡ್ತೀನಿ ನಾನು ಕಿಶೋರ್ ಕೆವಿ ಕೊನೆತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ ಇಪ್ಪತ್ಮೂರರ ವರ್ಲ್ಡ್ ಕಪ್ ನಲ್ಲಿ ಅಂತೇನಲ್ಲ ಕಳೆದ 7 ವರ್ಷಗಳಿಂದಲೇ ರಾಘವೇಂದ್ರ ಅವರು ಟೀಮ್ ಇಂಡಿಯಾದ ಪ್ರಮುಖ ಆಸ್ತಿಯಾಗಿದ್ದಾರೆ ನೋಡೋಕೆ ತುಂಬಾ ಮುಗ್ಧರಾಗಿ ನಾಚಿಕೆ ಸ್ವಭಾವದ ವ್ಯಕ್ತಿಯಾಗಿರುವ ರಘು ನೆಟ್ಸ್ ನಲ್ಲಿ ಪ್ರಾಕ್ಟೀಸ್ ಸೆಷನ್ ವೇಳೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳಿಗೆ ಅಕ್ಷರಶಃ ಬೆಂಕಿ ಚೆಂಡನ್ನೇ ಎಸಿತಾರೆ ಟೀಮ್ ಇಂಡಿಯಾ ಪ್ಲೇಯರ್ಸ್ ಗಳ ನೆಟ್ ಪ್ರಾಕ್ಟೀಸ್ ವೇಳೆ ಫಸ್ಟ್ ಫೀಲ್ಡ್ ಗೆ ಎಂಟ್ರಿ ಕೊಡೋದು ಮತ್ತು ಫೀಲ್ಡ್ ಅನ್ನ ಲಾಸ್ಟ್ ಗೆ ತೊರೆಯೋದು ಅಂದ್ರೆ ಅದು ರಾಘವೇಂದ್ರ ಇವರು ಟೀಮ್ ಇಂಡಿಯಾದ ಥ್ರೋ ಡೌನ್ ಸ್ಪೆಷಲಿಸ್ಟ್ ಅಂದ್ರೆ ಬಾಲ್ ಎಸೆಯೋ ಸ್ಪೆಷಲಿಸ್ಟ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ಸೂರ್ಯಕುಮಾರ್ ಯಾದವ್ ಶುಭ್ಮನ್ ಗಿಲ್ ಸೇರಿದಂತೆ ಟೀಮ್ ಇಂಡಿಯಾದ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ ನೆಟ್ಸ್ ನಲ್ಲಿ ರಾಘವೇಂದ್ರ ಎಸೆಯೋ ಶರವೇಗದ ಬಾಲ್ ಅನ್ನ ಎದುರಿಸಬೇಕಾಗುತ್ತೆ ಎಲ್ಲ ಬ್ಯಾಟ್ಸ್ಮನ್ ಗಳಿಗೂ ನೆಟ್ಸ್ ನಲ್ಲಿ ರಾಘವೇಂದ್ರರಿಂದ ಅಗ್ನಿ ಪರೀಕ್ಷೆ ಆಗುತ್ತೆ ಗಂಟೆಗಟ್ಟಲೆ ಬ್ಯಾಟ್ಸ್ಮನ್ ಗಳ ಬೆವರಿಳಿಸ್ತಾರೆ ಸ್ಟಿಕ್ ಒಂದರ ಮೂಲಕ ನೆಟ್ಸ್ ನಲ್ಲಿ ರಘು ಬ್ಯಾಟ್ಸ್ಮನ್ ಗಳಿಗೆ ಬಾಲ್ ಎಸಿತಾರೆ ನೀವು ಬೌಲಿಂಗ್ ಮಷೀನ್ ಅನ್ನ ನೋಡಿರ್ತೀರ ಅದರಲ್ಲಿ ಇಷ್ಟು ಕಿಲೋಮೀಟರ್ ವೇಗ ಅಂತ ಸೆಟ್ ಮಾಡಿದ್ರೆ ಅಷ್ಟು ವೇಗದಲ್ಲಿ ಬಾಲ್ ಬ್ಯಾಟ್ಸ್ಮನ್ ನ ತನ್ನುಗ್ಗುತ್ತೆ ಹಿಂದೆಲ್ಲ ನೆಟ್ ಪ್ರಾಕ್ಟೀಸ್ ವೇಳೆ ಈ ಬೌಲಿಂಗ್ ಮಷೀನ್ ಅನ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ರು ಆದರೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ ಈಗ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳ ಪಾಲಿನ ಬೌಲಿಂಗ್ ಮಷೀನ್ ಅಂದ್ರೆ ಅದು ಕನ್ನಡಿಗ ರಘು ರಾಘವೇಂದ್ರ ಅವರು ಬಾಲ್ ಎಸಿಯೋ ಸ್ಟಿಕ್ ಅನ್ನ ಸೈಡ್ ಆರ್ಮ್ ಅಂತ ಕರೀತಾರೆ ಈ ಸೈಡ್ ಆರ್ಮ್ ನಲ್ಲಿ ಬಾಲ್ ಅನ್ನ ಫಿಕ್ಸ್ ಮಾಡಿ ಬ್ಯಾಟ್ಸ್ಮನ್ ಅತ್ತ ರಭಸವಾಗಿ ಎಸಿತಾರೆ ಇದಕ್ಕೆ ಥ್ರೋ ಡೌನ್ ಅಂತಾರೆ ರಾಘವೇಂದ್ರ ಅವರು ಕಳೆದ ಹಲವು ವರ್ಷಗಳಿಂದ ಭಾರತೀಯ ತಂಡದ ಥ್ರೋ ಡೌನ್ ಸ್ಪೆಷಲಿಸ್ಟ್ ಆಗಿದ್ದಾರೆ ರಘು ತಮ್ಮ ಥ್ರೋನಲ್ಲೇ ಪೇಸ್ ಬೌನ್ಸ್ ಮತ್ತು ಸ್ವಿಂಗ್ ಮಾಡಬಲ್ಲರು ಮಾಮೂಲು ಸ್ವಿಂಗ್ ಅಷ್ಟೇ ಅಲ್ಲ ರಿವರ್ಸ್ ಸ್ವಿಂಗ್ ಕೂಡ ಮಾಡ್ತಾರಂತೆ ಸುಮಾರು 145 ರಿಂದ 150 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಕನ್ಸಿಸ್ಟೆಂಟ್ ಆಗಿ ರಘು ಬಾಲ್ ಎಸಿತಾರೆ ಇದು ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಗಳಿಗೆ ಎದುರಾಳಿ ಫಾಸ್ಟ್ ಬೌಲರ್ಸ್ ಗಳನ್ನ ಎದುರಿಸೋಕೆ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ ವಿರಾಟ್ ಕೊಹ್ಲಿ ಅಂತೂ ರಘು ರಾಘವೇಂದ್ರ ಥ್ರೋ ಡೌನ್ ಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಘವೇಂದ್ರ ಬಾಲ್ ಥ್ರೋ ದಿಂದಾಗಿ ನನ್ನ ಬ್ಯಾಟಿಂಗ್ ಸ್ಕಿಲ್ ಅನ್ನ ಇನ್ನಷ್ಟು ಫೈನ್ ಟ್ಯೂನ್ ಮಾಡಿಕೊಳ್ಳೋಕೆ ಸಾಧ್ಯವಾಯಿತು ಅಂತ ಕೊಹ್ಲಿ ಹೇಳಿಕೊಂಡಿದ್ದಾರೆ ಆಕ್ಚುಲಿ ಥ್ರೋ ಡೌನ್ ಅನ್ನೋದು ಒಂದು ಕಲೆಯೇ ರಘು ಮಾದರಿಯಲ್ಲಿ ಥ್ರೋ ಡೌನ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಮತ್ತು ಎಲ್ರಿಗೂ ಇದು ಸಾಧ್ಯವಿಲ್ಲ ಇದೇ ಕಾರಣಕ್ಕೆ ರಾಘವೇಂದ್ರರದ್ದು ಗೋಲ್ಡನ್ ಆರ್ಮ್ ಅಂತಾನೆ ಹೇಳಲಾಗುತ್ತೆ ಸದ್ಯ ರಾಘವೇಂದ್ರ ಅವರಿಗೆ ಟೀಮ್ ಇಂಡಿಯಾದ ಅಸಿಸ್ಟೆಂಟ್ ಟ್ರೈನರ್ ಆಗಿ ಪೋಸ್ಟ್ ನೀಡಲಾಗಿದೆ ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು ರಾಘವೇಂದ್ರ ಅವರು ನೆಟ್ಸ್ ನಲ್ಲಿ ಎಲ್ಲಾ ಬ್ಯಾಟ್ಸ್ಮನ್ ಗಳಿಗೂ ಗಂಟೆಗಟ್ಟಲೆ ನಿರಂತರವಾಗಿ ಬಾಲ್ ಎಸೆಯಲೇಬೇಕು 140 ರಿಂದ 150 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಪ್ರತಿ ಬಾಲ್ ಎಸೆಯೋದು ಅಂದ್ರೆ ಸುಮ್ಮನೆ ಅಲ್ವಲ್ಲ ಬಲಗೈನಲ್ಲಿ ಬಾಲ್ ಎಸೆಯೋ ರಘು ಕೈ ಮೇಲೆ ಎಷ್ಟು ಪ್ರೆಷರ್ ಬೀಳಬಹುದು ಅನ್ನೋದನ್ನ ಊಹಿಸಿಕೊಳ್ಳಿ ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ ಆಗಿದ್ದಾಗಲೇ ರಘು ಟೀಮ್ ಇಂಡಿಯಾದ ಥ್ರೋ ಡೌನ್ ಸ್ಪೆಷಲಿಸ್ಟ್ ಆಗಿ ತಂಡಕ್ಕೆ ಸೇರ್ಪಡೆಯಾಗಿದ್ರು ಈವನ್ ಧೋನಿ ಕೂಡ ರಾಘವೇಂದ್ರ ಥ್ರೋ ಡೌನ್ ಸ್ಪೆಷಾಲಿಟಿಯನ್ನು ನೋಟ್ ಮಾಡಿದ್ರು ಫುಲ್ ಸ್ಪೀಡ್ ನಲ್ಲಿ ಬಾಲ್ ಎಸೆಯೋದಷ್ಟೇ ಅಲ್ಲ ಇಂಡಿಯನ್ ಪೇಸ್ ಬೌಲರ್ಸ್ ಗಳು ಕೂಡ ಎಸೆಯೋಕೆ ಆಗದಂತಹ ಬಾಲ್ ಗಳನ್ನ ರಘು ಎಸಿತಾರೆ ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಬೌಲರ್ಸ್ ಗಳು ಎಸೆಯುವಂತಹ ಬಾಲ್ ಗಳನ್ನ ಅಲ್ಲಿನ ಪಿಚ್ ನಲ್ಲಿ ಬೀಳುವಂತಹ ಬಾಲ್ ಗಳನ್ನ ರಘು ಎಸಿತಾರೆ ಹೀಗಾಗಿ ಫಾಸ್ಟ್ ಮತ್ತು ಬೌನ್ಸಿ ಪಿಚ್ ಗಳಲ್ಲಿ ಆಡುವಾಗ ಸಹಕಾರಿಯಾಗುತ್ತೆ ಅಂತ ಧೋನಿ ಹೇಳಿದ್ರು ನೆಟ್ಸ್ ನಲ್ಲಿ ರಘು ಎಸೆಯೋ ಶರವೇಗದ ಬಾಲ್ ಗಳನ್ನ ಎದುರಿಸಿ ಈಗ ನಮ್ಮ ಬ್ಯಾಟ್ಸ್ಮನ್ ಗಳು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಸೌತ್ ಆಫ್ರಿಕಾದಲ್ಲಿನ ಪೇಸ್ ಪಿಚ್ ಗಳನ್ನ ಇನ್ನಷ್ಟು ಧೈರ್ಯವಾಗಿ ಆಡ್ತಾರೆ ಇನ್ನು ರಘು ಅವರ ಥ್ರೋ ಡೌನ್ ಯಾವ ರೇಂಜ್ ಗೆ ಇರುತ್ತೆ ಅಂದ್ರೆ 2016ರ ಡಿಸೆಂಬರ್ ನಲ್ಲಿ ನೆಟ್ ಪ್ರಾಕ್ಟೀಸ್ ವೇಳೆ ರಘು ಎಸೆದ ಬಾಲ್ ಗೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ ಅಜಿಂಕ್ಯ ರಹಾನೆ ಅವರ ಕೈ ಫ್ಯಾಕ್ಚರ್ ಆಗಿತ್ತು ಅಷ್ಟೊಂದು ಲೀಥಲ್ ಆಗಿ ಥ್ರೋ ಡೌನ್ ಮಾಡ್ತಾರೆ
ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಟೀಮ್ ಇಂಡಿಯಾ ಯಾವುದೇ ದೇಶಕ್ಕೆ ಪ್ರವಾಸ ಕೈಗೊಳ್ತಿದ್ರೂ ಕೂಡ ಯಾವುದೇ ಸೀರೀಸ್ ಆಡ್ತಾ ಇದ್ರೂ ತಂಡದ ಜೊತೆಗೆ ರಾಘವೇಂದ್ರ ಅವರನ್ನು ಕೂಡ ಕರೆದೊಯ್ಯಲಾಗುತ್ತೆ ಜಾಗತಿಕ ಕ್ರಿಕೆಟ್ ನಲ್ಲಿ ಇನ್ಯಾವ ಟೀಮ್ಗಳಲ್ಲೂ ಕೂಡ ರಾಘವೇಂದ್ರರಂತೆ ಥ್ರೋ ಡೌನ್ ಸ್ಪೆಷಲಿಸ್ಟ್ ಇಲ್ಲವೇ ಇಲ್ಲ ಇದ್ರೂ ಟೀಮ್ ನಲ್ಲಿ ಪರ್ಮನೆಂಟ್ ಮೆಂಬರ್ ಆಗಿಲ್ಲ 2022 ರಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಂತಹ T20 ವರ್ಲ್ಡ್ ಕಪ್ ವೇಳೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಬೌಲಿಂಗ್ ಮಾಡಿ ಟೀಮ್ ಇಂಡಿಯಾ ಮ್ಯಾಚ್ ಒಂದನ್ನು ಗೆದ್ದ ಬಳಿಕ ಕ್ಯಾಪ್ಟನ್ ರೋಹಿತ್ ಶರ್ಮಾ ಥ್ರೋ ಡೌನ್ ಎಕ್ಸ್ಪರ್ಟ್ ಆಗಿರುವಂತಹ ರಾಘವೇಂದ್ರ ಅವರಿಗೂ ಥ್ಯಾಂಕ್ಸ್ ಹೇಳಿದ್ರು ಗೆಲುವಿನ ಕ್ರೆಡಿಟ್ ಅನ್ನ ರಾಘು ಅವರಿಗೂ ಕೊಟ್ಟಿದ್ರು ಯಾಕಂದ್ರೆ ಟೀಮ್ ಇಂಡಿಯಾ ಬೌಲಿಂಗ್ ಮಾಡೋ ವೇಳೆ ಗ್ರೌಂಡ್ ನಲ್ಲಿ ಸಾಕಷ್ಟು ಡ್ಯೂ ಇತ್ತು ಹೀಗಾಗಿ ಗ್ರೌಂಡ್ ನಲ್ಲಿರುವಂತಹ ಹುಲ್ಲು ಮಣ್ಣು ನಮ್ಮ ಬೌಲರ್ಸ್ಗಳು ಮತ್ತು ಫೀಲ್ಡರ್ಸ್ಗಳ ಶೂವಿಗೆ ಅಂಟಿಕೊಳ್ತಾ ಇತ್ತು ಇದರಿಂದಾಗಿ ರನ್ನಿಂಗ್ ಮಾಡುವಾಗ ಗ್ರಿಪ್ ಸಿಗೋದಿಲ್ಲ ಸ್ಕಿಡ್ ಆಗಿ ಬೀಳುವ ಸಾಧ್ಯತೆ ಹೆಚ್ಚಿರುತ್ತೆ ಇದನ್ನು ಅರ್ಥಕೊಂಡಿದ್ದಂತಹ ರಾಘವೇಂದ್ರ ಮ್ಯಾಚ್ ಮುಗಿಯೋವರೆಗೂ ಬ್ರಷ್ ಮೂಲಕ ಪ್ಲೇಯರ್ಸ್ಗಳ ಶೂವಿನ ಅಡಿಭಾಗವನ್ನು ಕ್ಲೀನ್ ಮಾಡ್ತಾನೆ ಇದ್ರು ಬೌಂಡರಿ ಲೈನ್ ಬಳಿ ನಿಂತ್ಕೊಂಡು ಈ ಕೆಲಸ ಮಾಡ್ತಾ ಇದ್ರು ಈಗ ವರ್ಲ್ಡ್ ಕಪ್ನಲ್ಲೂ ಕೂಡ ಅದನ್ನೇ ಮಾಡ್ತಾ ಬಂದಿದ್ದಾರೆ ಮ್ಯಾಚ್ಗೂ ಮುನ್ನ ನೆಟ್ಸ್ನಲ್ಲಿ ಥ್ರೋ ಡೌನ್ ಮಾಡಿದರೆ ಮ್ಯಾಚ್ ವೇಳೆ ಬೌಂಡರಿ ಬಳಿ ನಿಂತು ಪ್ಲೇಯರ್ಸ್ಗಳ ಶೂ ಕ್ಲೀನ್ ಮಾಡ್ತಾ ಇರ್ತಾರೆ ರಾಘವೇಂದ್ರರ ಈ ಅಳಿಲು ಸೇವೆ ಕೂಡ ಪ್ಲೇಯರ್ಸ್ಗಳ ಮೇಲೆ ರಿಸಲ್ಟ್ ಮೇಲೆ ಸಾಕಷ್ಟು ಪಾಸಿಟಿವ್ ಪರಿಣಾಮ ಬೀರ್ತಾ ಇದೆ ಹಾಗಂತ 150 ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಂಟೆಗಟ್ಟಲೆ ಬ್ಯಾಟ್ಸ್ಮನ್ಗಳಿಗೆ ಥ್ರೋ ಡೌನ್ ಮಾಡೋದನ್ನು ಅಳಿಲು ಸೇವೆ ಅನ್ನೋಕ್ಕಾಗಲ್ಲ ಅದು ನಿಜಕ್ಕೂ ದೊಡ್ಡ ಮಟ್ಟದ ಸೇವೆ ಉತ್ತರ ಕನ್ನಡ ಮೂಲದ ಶರವೇಗಿ ಸರಳ ಜೀವಿ ರಘು ರಾಘವೇಂದ್ರ ಅವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನವರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿದ ರಘು ಕ್ರಿಕೆಟ್ನಲ್ಲಿ ಕೆರಿಯರ್ ಅನ್ನು ನಿರ್ಮಿಸಿಕೊಳ್ಬೇಕು ಅಂತ 1990 ಮನೆಯನ್ನು ತೊರೆದು ಮುಂಬೈಗೆ ತೆರಳಿದರು ಆದರೆ ಮುಂಬೈನಲ್ಲಿ ರಾಘವೇಂದ್ರರಿಗೆ ಅಂದುಕೊಂಡಿದ್ದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಬೆಂಗಳೂರಿಗೆ ಬಂದು NCA ಅಂದರೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯನ್ನು ಸೇರಿಕೊಂಡರು ಅಲ್ಲಿ ಟ್ರೈನಿಂಗ್ ಪಡಿತಿದ್ದಂತಹ ಪ್ಲೇಯರ್ಸ್ಗಳಿಗೆ ರಘು ನಿತ್ಯವೂ ಗಂಟೆಗಟ್ಟಲೆ ಥ್ರೋ ಡೌನ್ ಮಾಡ್ತಾ ಇದ್ರು ಆ್ಯಕ್ಚುಲಿ ರಘು ಥ್ರೋ ಡೌನ್ ಸ್ಪೆಷಲಿಸ್ಟ್ ಆಗಿ ಮೊದಲಿಗೆ ಗುರುತಿಸ್ಕೊಂಡಿದ್ದೆ NCAನಲ್ಲಿ ಇದನ್ನು ಮೊದಲಿಗೆ ನೋಟಿಸ್ ಮಾಡಿದ್ದು ಈಗಿನ ಕೋಚ್ ರಾಹುಲ್ ದ್ರಾವಿಡ್ ಆ ವೇಳೆಗೆ ರಾಹುಲ್ ದ್ರಾವಿಡ್ ಟೀಮ್ ಇಂಡಿಯಾದಲ್ಲಿ ಆಡ್ತಾ ಇದ್ರು ಹೀಗಾಗಿ 2000ನೇ ಇಸವಿಯಲ್ಲಿ ರಘು ಅವರನ್ನು NCAನಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳಿಗೆ ಥ್ರೋ ಡೌನ್ ಮಾಡೋಕ್ಕೆ ಹೈಯರ್ ಮಾಡಲಾಗಿತ್ತು ಆಗ ರಘು ತಂಡದಲ್ಲಿ ಪರ್ಮನೆಂಟ್ ಮೆಂಬರ್ ಆಗಿರಲಿಲ್ಲ ಅದೆಷ್ಟೋ ಸಂದರ್ಭದಲ್ಲಿ ರಘು NCAನಲ್ಲಿ ಬರೀ ನೆಟ್ಸ್ಗೆ ಗಂಟೆಗಟ್ಟಲೆ ಬಾಲ್ ಎಸಿತಾನೇ ಇರ್ತಿದ್ರು ಪ್ರಾಕ್ಟೀಸ್ ಮಾಡ್ತಾನೇ ಇರ್ತಿದ್ರು ರಘು ಥ್ರೋ ಡೌನ್ನಿಂದ ಇಂಪ್ರೆಸ್ ಆಗಿದ್ದಂತಹ ಸಚಿನ್ ತೆಂಡೂಲ್ಕರ್ ತಮ್ಮ ಬ್ಯಾಟಿಂಗ್ ಪ್ರಾಕ್ಟೀಸ್ಗೆ ಅಂತ ಅದೆಷ್ಟೋ ಬಾರಿ ರಾಘವೇಂದ್ರರನ್ನು ಮುಂಬೈಗೆ ಕೂಡ ಕರೆಸ್ಕೊಂಡಿದ್ರು 2011 ರಘು ಅವರನ್ನು ಟೀಮ್ ಇಂಡಿಯಾದ ಹೆಚ್ಚುವರಿ ಸಪೋರ್ಟ್ ಸ್ಟಾಫ್ ಆಗಿಯೂ ನೇಮಕ ಮಾಡಲಾಗಿತ್ತು ರಾಘವೇಂದ್ರ ಅವರು ತುಂಬ ಸರಳ ಮತ್ತು ಸಜ್ಜನಿಕೆಯ ವ್ಯಕ್ತಿ ಯಾವಾಗಲೂ ಹಣೆಗೆ ಕುಂಕುಮ ಧರಿಸ್ತಾರೆ ಹಣೆಯಲ್ಲಿರುವ ಕುಂಕುಮವೇ ರಘು ಅವರ ಮತ್ತೊಂದು ಐಡೆಂಟಿಟಿ ಟೀಮ್ ಇಂಡಿಯಾದ ಜೊತೆಗಿದ್ದಾಗ ರಘು ಯಾವಾಗಲೂ ಆಕ್ಟಿವ್ ಆಗಿಯೇ ಇರ್ತಾರೆ ಪ್ಲೇಯರ್ಸ್ಗಳ ಕಿಟ್ಗಳನ್ನು ಮ್ಯಾನೇಜ್ ಮಾಡೋದು ಸ್ಟೇಡಿಯಂಗೆ ಬಂದಾಗ ಆಟಗಾರರ ಸ್ನೇಹಿತರು ಕುಟುಂಬಸ್ಥರಿಗೆ ಹೆಲ್ಪ್ ಮಾಡೋದು ಹೀಗೆ ಮುಖದಲ್ಲಿ ಯಾವಾಗಲೂ ಒಂದು ಮಂದಹಾಸ ಇಟ್ಕೊಂಡು ಏನಾದರೂ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಆಟಗಾರರ ಶೂ ಕ್ಲೀನಿಂಗನ್ನು ಕೂಡ ರಾಘವೇಂದ್ರ ಅತ್ಯಂತ ಶ್ರದ್ಧೆಯಿಂದ ಮಾಡ್ತಾರೆ ಯಾರೂ ಸಲಹೆ ನೀಡದೆ ಯಾರೂ ಕರೆಯದೆ ಖುದ್ದು ತಾವಾಗಿಯೇ ಪ್ಲೇಯರ್ಸ್ಗಳ ಬಳಿ ಹೋಗಿ ರಾಘವೇಂದ್ರ ಈ ಕೆಲಸ ಮಾಡ್ತಾರೆ ಇನ್ನು ಅದೆಷ್ಟೋ ಸಂದರ್ಭದಲ್ಲಿ ಫಾರಿನ್ ಕ್ರಿಕೆಟರ್ಸ್ಗಳು ತಮಗೂ ನೆಟ್ಸ್ನಲ್ಲಿ ಥ್ರೋ ಡೌನ್ ಮಾಡುವಂತೆ ರಾಘವೇಂದ್ರ ಅವರನ್ನು ಕೇಳಿಕೊಂಡಿದ್ರು ಆದರೆ ರಘು ಮಾತ್ರ ಇದನ್ನು ನಯವಾಗಿಯೇ ನಿರಾಕರಿಸ್ತಾರೆ ಹಣದ ಪ್ರವಾಹವೇ ಹರಿಯೋ IPLನಲ್ಲಿ ಕೂಡ ರಾಘವೇಂದ್ರ ಯಾವ ತಂಡದ ಪರವೂ ಥ್ರೋ ಡೌನ್ ಮಾಡೋದಿಲ್ಲ ಕಂಪ್ಲೀಟ್ ಆಗಿ ತಮ್ಮ ಸೇವೆಯನ್ನು ಭಾರತೀಯ ತಂಡಕ್ಕಷ್ಟೇ ಸಮರ್ಪಿಸಿಕೊಂಡಿದ್ದಾರೆ 2023 ಟೀಮ್ ಇಂಡಿಯಾ ಏಷ್ಯಾ ಕಪ್ ಗೆದ್ದಾಗ ಕ್ಯಾಪ್ಟನ್ ರೋಹಿತ್ ಶರ್ಮಾ ಟ್ರೋಫಿಯನ್ನು ರಾಘವೇಂದ್ರ ಕೈಗೆ ಕೊಟ್ಟಿದ್ರು ಗ್ರೂಪ್ ಫೋಟೋ ವೇಳೆ ರಘು ಟ್ರೋಫಿಯನ್ನು ಎತ್ತಿ ಹಿಡಿದು ಸಂಭ್ರಮಿಸಿದರು ಇದು ಟೀಮ್ ಇಂಡಿಯಾದ ಸಕ್ಸಸ್ ಹಿಂದೆ ನಮ್ಮ ಬ್ಯಾಟ್ಸ್ಮನ್ಗಳ ಸೆಂಚುರಿ ರನ್ಗಳ ಹಿಂದೆ ಇರುವ ಮಾಂತ್ರಿಕನ ಸ್ಟೋರಿ ಕಳೆದ ಹಲವು ವರ್ಷಗಳಿಂದ ಭಾರತೀಯ ಕ್ರಿಕೆಟ್ಗೆ ಸೇವೆ ಸಲ್ಲಿಸುತ್ತಿರುವಂತಹ ತೆರೆಮರೆಯ ಈ ಹೀರೋಗೆ ಅದರಲ್ಲೂ ನಮ್ಮ ಕರ್ನಾಟಕದವರೇ ಆದ ರಾಘವೇಂದ್ರ ಅವರಿಗೆ ಒಂದಷ್ಟು ಮೆಚ್ಚುಗೆ ವ್ಯಕ್ತಪಡಿಸುವುದನ್ನು ಮರಿಬೇಡಿ ಈ ಸ್ಟೋರಿ ಬಗ್ಗೆ ರಾಘವೇಂದ್ರ ಕುರಿತು ಕಾಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ